ನಮಸ್ತೆ. 2023 ಅಕ್ಷಯ ತೃತೀಯ ಆಚರಣೆ ನಮ್ಮ ಮನೆಯಲ್ಲಿ ಯಾವ ರೀತಿ ತುಂಬ ಸರಳವಾಗಿ ಆಚರಣೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬಗಳನ್ನು ಆಚರಿಸೋ ಹಾಗಿಲ್ಲ, ಅದೇ ರೀತಿ ಕಳಸವನ್ನು ಇಡೋ ಹಾಗಿಲ್ಲ. ಆದ್ದರಿಂದ ಕಳಸ ಇಲ್ಲದೆ ಅತಿ ಸರಳವಾಗಿ ತುಂಬ ಸರಳವಾಗಿ ಅಕ್ಷಯ ತೃತೀಯ ಪೂಜೆಯನ್ನು ಮಾಡಿದ್ದೀನಿ. ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಿ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಹಚ್ಚುವ ಎಲ್ಲ ದೀಪಗಳನ್ನು ಹಚ್ಚಿ ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಿಟ್ಟು ನಂತರ ದೇವರ ಮನೆಯಲ್ಲಿ ಪೂಜೆಗೆ ಮೊದಲು ಗಣಪತಿ ಪೂಜೆ ಮತ್ತು ಮನೆದೇವರನ್ನು ನೆನೆದು ಪೂಜೆ ಮಾಡಿ ನಂತರ ಮಹಾಲಕ್ಷ್ಮಿಯನ್ನು ನೆನೆದು ಪೂಜೆಯನ್ನು ಮುಗಿಸಿ ಬಿಡಿ ಮಲ್ಲಿಗೆ ಹೂವಿಂದ ಅರ್ಚನೆ ಮಾಡಿ ನಂತರ ದೀಪ ಧೂಪ ಆರತಿಯನ್ನು ತೋರಿಸಿದ್ದೀನಿ. ನೀವು ಸಹ ಮನೆಯಲ್ಲಿ ಅಕ್ಷಯ ತೃತೀಯ ಆಚರಣೆಯನ್ನು ಮಾಡಿರ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಮನೆಯ ಅತಿ ಸರಳವಾದ ಅಕ್ಷಯ ತೃತೀಯ ಆಚರಣೆ ಯಾವ ರೀತಿ ಇದೆ ಅಂತ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ದೇವರ ಮನೆಯಲ್ಲಿ ದೈವಿಕ ಕಳಸ ಇಲ್ಲ ಅಂತ ತುಂಬ ಜನ ಅನ್ಕೋಬೋದು. ನಮ್ಮ ಮನೆಯಲ್ಲಿ ನಿರಂತರವಾಗಿ ದೈವಿಕ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಮರುಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಯಾವುದೇ ಹಬ್ಬಗಳನ್ನು ಮಾಡಬಾರ್ದು, ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬಾರ್ದು. ಅದಕ್ಕೋಸ್ಕರ ದೇವರ ಮನೆಯಲ್ಲಿ ಸದ್ಯಕ್ಕೆ ದೈವಿಕ ಕಳಸ ಇರೋದಿಲ್ಲ. ಇನ್ನು 1 ತಿಂಗಳ ನಂತರ ದೈವಿಕ ಕಳಸವನ್ನು ಮತ್ತೆ ಮರುಪ್ರತಿಷ್ಠಾಪನೆಯನ್ನು ಮಾಡ್ತೀನಿ. ಈ ವಿಡಿಯೋ ಹೇಗಿದೆ ಅಂತ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತಲೂ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿ ನೋಡೋಣ. ಧನ್ಯವಾದಗಳು.